ಅನುದಾನ ತಾರತಮ್ಯ ವಿರೋಧಿಸಿ ಶಾಸಕ ಶರತ್ ಬಚ್ಚೇಗೌಡ ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್, ಪ್ರಮುಖವಾಗಿ ನಿಮ್ಮ ಈ ಪ್ರತಿಭಟನೆ ಎಂಟಿಬಿ ನಾಗರಾಜ್ ವಿರುದ್ಧವಾ ಅಥವಾ ಸರ್ಕಾರದ ವಿರುದ್ಧ? ಈ ಒಂದು ಪ್ರತಿಭಟನೆ ಎರಡು ಸರ್ಕಾರ ಮತ್ತೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಎಂಟಿಬಿ ನಾಗರಾಜ್ ಅವರು ಇಬ್ಬರ ವಿರುದ್ಧವಾಗಿ ಕೂಡ ನಾನಿವತ್ತು ಇಲ್ಲಿ ಅಹೋರಾತ್ರಿಯ ಧರಣಿಗಾಗಿಸ್ಕೊಂಡು ನಾನು ಇಲ್ಲಿ ಗಾಂಧೀಜಿಯವರ ಪ್ರತಿಮೆ ಮುಂದೆ ಕೂತಿರ್ತಕ್ಕಂಥದ್ದು. ಇದು ಅನುದಾನದ ತಾರತಮ್ಯ ಅಲ್ಲ, ಇದು ಅಭಿವೃದ್ಧಿಯ ತಾರತಮ್ಯ. ಅಭಿವೃದ್ಧಿಯಲ್ಲಿ ತಾರತಮ್ಯ ಆಗಿರೋದ್ರಿಂದ ನಾನು ಇವತ್ತು ಈ ಧರಣಿ ಕೂತಿರ್ತಕ್ಕಂಥದ್ದು. ಸ್ವಲ್ಪ ಪ್ರಮುಖವಾಗಿ ಪ್ರತಿ ಬಾರಿನೂ ಅನುದಾನಗಳನ್ನು ತಡೆಹಿಡಿಯಲಾಗ್ತಾ ಇದೆ ಅನ್ನೋದು ಆಪಾದನೆಗಳು ಬರ್ತಾ ಇದೆ. ಉದ್ದೇಶಪೂರ್ವಕವಾಗಿ ಅಥವಾ ಶರತ್ ಬಚ್ಚೇಗೌಡರ ಏಳಿಗೆಯನ್ನು ಸಹಿಸಕ್ಕಾಗದೆ ಈ ರೀತಿಯ ಒಂದು ಷಡ್ಯಂತ್ರಗಳು ಏನಾದರೂ ನಡೀತಾ ಇದೆ? ಇವತ್ತು ನಾವು ನೋಡಿದ್ರೆ ಸತತವಾಗಿ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿ ಸುಮಾರೊಂದು ಮೂರುವರೆ ವರ್ಷ ಆದಾಗಿಂದಲೂ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಂದು ಅನುದಾನದಲ್ಲಿ ಕೂಡ ಹೋರಾಟ ಮಾಡಿ ಅಧಿಕಾರಿಗಳ ಹತ್ರ ಹೋರಾಟ ಮಾಡಿ ಇಲ್ಲಿರ್ತಕ್ಕಂಥ ಸಚಿವರುಗಳ ಹತ್ರ ಹೋರಾಟ ಮಾಡಿ ಮನವಿ ಮಾಡಿ ಇವತ್ತು ತಾಲೂಕಿಗೆ ಸಾಧ್ಯವಾದಷ್ಟು ಅನುದಾನನ ಬಿಡಿಸ್ಕೊಂಡೋಗಿ ತಾಲೂಕಿನ ಸಮಗ್ರವಾದಂಥ ಅಭಿವೃದ್ಧಿ ಮಾಡಂಥ ಒಂದು ಪ್ರಯತ್ನದಲ್ಲಿ ನಾನು ಸತತವಾಗಿ 24 ಗಂಟೆ 365 ದಿನ ತೊಡಗಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾವು ನೋಡಿದಾಗ ಇವತ್ತು ಏನು ನಮ್ಮ ತಾಲೂಕಲ್ಲಿ ಸಚಿವರು ಮೇಲ್ಮನೆಗೆ ನಾಮನಿರ್ದೇಶನದ ಇವತ್ತು ಮೇಲ್ಮನೆಗೆ ಹೋಗಿದ್ದಾರೆ ಮತ್ತು ಸಚಿವರಾಗಿದ್ದಾರೆ ಅವರಿವತ್ತು ನಾನು ಹೊಸಕೋಟೆ ತಾಲೂಕಿನ ಅಭಿವೃದ್ಧಿ ಹರಿಕಾರ ಅಂತ ಹೇಳಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಈ ಅಭಿವೃದ್ಧಿ ಹರಿಕಾರ ಆಗಬೇಕಾದಂಥ ಸಂದರ್ಭದಲ್ಲಿ ನಮಗೆ ಅವರು ಅಭಿವೃದ್ಧಿ ತಂದು ತಾಲೂಕಲ್ಲಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಯಾವೊಂದು ಕೂಡ ಅಭ್ಯಂತರ ಇಲ್ಲ, ಯಾವುದೇ ಆದರೂ ಮಾಡಿಕೊಂಡ್ರೆ ಯಾವೊಂದು ಹಸ್ತಕ್ಷೇಪ ಕೂಡ ಇಲ್ಲ ನಮ್ಮದು. ಆದರೆ ಇವತ್ತು ನಾನು ತಂದಂಥ ಅನುದಾನದಲ್ಲಿ ಸರ್ಕಾರ ನನಗೆ ಮನವಿ ಮಾಡಿಕೊಟ್ಟಂಥ ಅನುದಾನದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಂಥ ಅವ್ರ ವಿವೇಚನೆಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಅನುದಾನನ ಇವತ್ತು ನೀವು ಸತತವಾಗಿ 2-3 ಬಾರಿ ಹೋಗಿ ಮುಖ್ಯಮಂತ್ರಿಗಳ ಮುಂದೆ ಗೋಗೊರೆದು ಅದನ್ನು ನಿಂತು ನೀವು ಇವತ್ತು ಅಭಿವೃದ್ಧಿಗೆ ಕುಂಠಿತವಾಗಿ ಮಾಡ್ತಾ ಇರೋ ತಾಲೂಕನ್ನು ಅದರ ವಿರುದ್ಧವಾಗಿ ಅದರ ನೋವಿನ ತಾಲೂಕಿನ ಜನರ ವಿರುದ್ಧವಾಗಿ ನೋವಿನ ಪರವಾಗಿ ಇವತ್ತು ನಾನು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಈ RDPR ಅಲ್ಲಿ ಬರ್ತಿರ್ತಕ್ಕಂಥ ಅನುದಾನ ನಾವೇನು ಸಾವುಕಾರ ಮನೆ ಮುಂದೆ ಆಗ್ತಾ ಇಲ್ಲ, ನನ್ನ ಮನೆ ಮುಂದೆ ನಾನು ಪೋರ್ಟಿಕೋ ಹಾಕೋತಾ ಇಲ್ಲ ಅಥವಾ ಎಲ್ಲಾದರೂ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇಲ್ಲ. ನಾ ಮಾಡ್ತಾ ಇರತಕ್ಕಂಥದ್ದು ಬಡವ್ರ ಮನೆ ಮುಂದೆ ಅವ್ರಿಗೆ ಅನುಕೂಲ ಆಗಲಿ, ಓಡಾಡೋಕ್ಕಾಗಲಿ, ಮಳೆಗಾಲದಲ್ಲಿ ಚೆನ್ನಾಗಿರಲಿ ಅಂತೇಳಿ ಕಾಂಕ್ರೀಟ್ ರಸ್ತೆಗಳು, ನೀರು ಹೋಗೋಂಥ ಚರಂಡಿ ಕಾಮಗಾರಿಗಳು, ಇವಕ್ಕೆ ನೀವು ಅಡ್ಡ ಹಾಕಿದ್ರೆ, ಇವಕ್ಕೆ ನೀವು ತಡೆ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಕಳಿಸ್ತಿರೋಂಥ ಒಂದು ಒಳ್ಳೆಯ ಸಂದೇಶನ. ಯಾಕಂತಂದರೆ ಚುನಾವಣೆ 5 ವರ್ಷಕ್ಕೆ 1 ಬಾರಿ ಆಗುತ್ತೆ, ಆ ಸಂದರ್ಭದಲ್ಲಿ 15-20 ದಿನ ನಾವು ರಾಜಕಾರಣ ಮಾಡಿದ್ರೆ ಮಿಕ್ಕಿದ 5 ವರ್ಷ ನಾವು ಜನರ ಪರವಾಗಿ ಏನು ಕಾರ್ಯಕ್ರಮಗಳು ಕೊಡಬೇಕು ಇವರಲ್ಲಿ ಯಾರು ಮಾಡಿದ್ರು ಅಭಿವೃದ್ಧಿನೇ. ಇವತ್ತು ಕಳೆದ ವರ್ಷವೇ ಅನುದಾನ ರಿಲೀಸ್ ಆಗಬೇಕಾಗಿತ್ತು, ಅದನ್ನು ಹಿಡಿದಿದ್ದಾರೆ ಅಂತ ಹೇಳ್ತಾ ಇದ್ರಿ, ಯಾಕೆ ನೀವು ಆಗ್ಲೇ ಪ್ರಶ್ನೆ ಮಾಡಿಲ್ಲ? ಇಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬಹುದಿತ್ತು ಯಾಕೆ ಇಷ್ಟೊಂದು ವಿಳಂಬ ಯಾಕೆ? ಇವತ್ತು 2022 ಇಸ್ವಿ 8ನೇ ತಿಂಗಳಲ್ಲಿ ಅನುಮೋದನೆ ಆಗಿತ್ತು ಈ ಒಂದು ಬಜೆಟ್. ಬಜೆಟ್ ಅಪ್ರೂವಲ್ ಆಗ್ತದಂಗೆ 10ನೇ ತಿಂಗಳಲ್ಲಿ ಈ ಬಜೆಟ್ನ ತಡೆ ಹಿಡಿತಾರೆ. ಆ ಸಂದರ್ಭದಿಂದ ಸತತವಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ಹೋರಾಟ ಮಾಡಿಕೊಂಡು ನೇರವಾಗಿ ಸಂಪರ್ಕ ಮಾಡಿ ಅವ್ರ ಕಚೇರಿಗೆ ಹೋಗಿ ಓಡಾಡ್ಕೊಳ್ತಾ ಬಂದು ಒಂದು ಕೆಲವೊಂದು ವಿಷಯಗಳು ನಾವು ಪಬ್ಲಿಕ್ ಡೊಮೇನಲ್ಲಿ ಬಂದು ಪ್ರತಿಯೊಂದು ವಿಷಯನೂ ಕೂಡ ಚರ್ಚೆ ಮಾಡೋಂಥದ್ದು ಬೇಡ, ಪ್ರತಿಯೊಂದು ವಿಷಯನ ಕೂಡ ನಾವು ಸೆನ್ಸೇಷನಲೈಸ್ ಮಾಡೋಂಥದ್ದು ಬೇಡ. ನಾವು ವಿಶ್ವಾಸದಲ್ಲಿ ನಾವು ಜನರ ಮಧ್ಯೆ 4 ಗೋಡೆ ಮಧ್ಯೆ ಮಾತಾಡ್ಕೊಂಡು ಏನು ಬಗೆಹರಿಸ್ಕೋಬೋದು ಅದನ್ನು 4 ಗೋಡೆ ಮಧ್ಯೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಂಥ ಒಂದು ನಿಟ್ಟಿನಲ್ಲಿ ಸತತವಾಗಿ ನಾನು ಪ್ರಯತ್ನ ಮಾಡ್ಕೊಂಡು ಬಂದು ಯಾವಾಗ ಇವೆಲ್ಲವೂ ಕೂಡ ವೈಫಲ್ಯವಾದವೋ ವಿಫಲವಾದವೋ ಆ ಒಂದು ಸಂದರ್ಭದಲ್ಲಿ ಇವತ್ತು ನಾನು ವಿಧಿ ಇಲ್ಲದೆ ಅಹೋರಾತ್ರಿ ಧರಣಿಗಿಳಿದಿರ್ತಕ್ಕಂಥದ್ದು. ಸರ್, ಈಗ ಶಾಸಕರು ಮತ್ತು ಸಚಿವರ ನಡುವೆ ತಿಕ್ಕಾಟದಿಂದ ಹೊಸಕೋಟೆ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಪ್ರೋಟೋಕಾಲ್ ವಿಚಾರದಲ್ಲಿ ಗಲಾಟೆ, ಏನೇ ಅಭಿವೃದ್ಧಿ ವಿಚಾರವಾಗಿ ಒಂದು ಕಾಮಗಾರಿ ನಿರ್ವಹಿಸೋಕೆ ಹೋದ್ರೂ ಕೂಡ ಗಲಾಟೆ, ಯಾಕೆ ಇಂಥ ಒಂದು ಪರಿಸ್ಥಿತಿ ಏರ್ಪಡ್ತಾ ಇದೆ? ಸರ್, ಒಂದು ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಕ್ಲಾರಿಫೈ ಮಾಡಬೇಕು, ನಾನು ಯಾವತ್ತೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ನಾನು ಯಾವತ್ತೂ ಕೂಡ ತೊಂದರೆ ಮಾಡಿದಂಥವನಲ್ಲ, ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತೂ ಕೂಡ ನಾನು ಇಂಟರ್ಫಿಯರ್ ಆಗಿ ತೊಂದರೆ ಮಾಡಿದಂಥವನಲ್ಲ. ಯಾವಾಗ ನಮ್ಮ ಹಕ್ಕುಗಳು ಚ್ಯುತಿ ಆಯಿತು, ಇವಾಗ ತಾವು ನೋಡ್ತಾ ಇದ್ದೀರಾ ನನಗೆ ಬಂದಂಥ ಅನುದಾನನೇ ತಡವೆ ಹಾಕಬೇಕನ್ನೋಂಥ ಒಂದು ಕುತಂತ್ರ ಹುನ್ನಾರ ನಡಿಬೇಕಾದಾಗ ಇನ್ನು ನನ್ನ ಸಂವಿಧಾನದಲ್ಲಿ ನನಗಿರ್ತಕ್ಕಂಥ ಶಾಸಕನಾಗಿರ್ತಕ್ಕಂಥ ನನ್ನ ಹಕ್ಕುಗಳು ಅವನ್ನು ಕಳಚ್ಕೊಳ್ಳೋಂಥ ಪ್ರಯತ್ನ ಮಾಡಿದಾಗ ಶಿಷ್ಟಾಚಾರನ ಉಳಿಸಿ ಅಂತ ನಾನು ಹೋರಾಟ ಮಾಡಿದ್ದೀನಿ ಬಿಟ್ಟರೆ ಅಭಿವೃದ್ಧಿಯ ವಿರುದ್ಧವಾಗಿ ನಾನು ಯಾವತ್ತೂ ಹೋರಾಟ ಮಾಡಿಲ್ಲ. ನಾನು ನನ್ನ ಹಕ್ಕುಗಳನ್ನ ಉಳಿಸ್ಕೋಬೇಕು, ಸಂವಿಧಾನದಲ್ಲಿ ಮತದಾರ ನನಗೆ ಮತದಾನ ಹಾಕಿ ನನಗೆ ಕೊಟ್ಟಂಥ ಹಕ್ಕುಗಳನ್ನ ಉಳಿಸ್ಕೋಬೇಕನ್ನೋದಕ್ಕೆ ನಾನು ಹೋರಾಟ ಮಾಡಿದ್ದೀನಿ ಬಿಟ್ಟರೆ ಅಭಿವೃದ್ಧಿ ಬರಬಾರ್ದು, ಅನುದಾನ ತರಬಾರ್ದು. ಇವತ್ತು ಕೂಡ ಅವರು ಹಲವಾರು ಕಾಮಗಾರಿ, ಇವತ್ತೇ ಒಂದು ಕಾಮಗಾರಿನ ಅವರು ಅವ್ರ ಮಗ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ, ನನಗದಕ್ಕೆ ಆಹ್ವಾನನೂ ಇಲ್ಲ, ನನಗದಕ್ಕೆ ಕೇಳೂ ಇಲ್ಲ. ಆದರೆ ಆಯಿತು, ಅವ್ರ ಅನುದಾನದಲ್ಲಿ ತಂದಿದ್ದಾರೆ ಅಂತೇಳಿ ನನ್ನ ಕರೀದಿದ್ರು ಕೂಡ ನಾನು ಅದ್ರ ಬಗ್ಗೆ ತೊಂದರೆ ಕೊಡದೆ ನಾನು ಹೋಗಿಲ್ಲ ಅದಕ್ಕೆ. ಈ ರೀತಿಯಾಗಿ ಹಂತ ಹಂತದಲ್ಲಿ ಕೂಡ ನೀವು ಹಿಂದೆ ಬಾಗಿಲಿನಿಂದ ಬಂದು ಇವತ್ತು ವಿಧಾನಸಭೆನ ಪ್ರವೇಶ ಮಾಡಿಕೊಂಡು
ಇವತ್ತು ಯಾರು ಮತದಾರರು ಮತದಾನ ಮಾಡಿದರೆ ಅವ್ರ ಹಕ್ಕನ್ನು ಕಳಚಿಕೊಳ್ಳೋದಕ್ಕೆ ನನ್ನ ವಿರೋಧ. ಪ್ರಮುಖವಾಗಿ ಈಗ ಸಿಎಂ ಅವರು ಬಂದು ಅಥವಾ ಸಚಿವರು ಯಾರೋ ಬಂದು ನಿಮ್ಮ ಮನವೊಲಿಕೆ ಮಾಡಬೇಕು ಅಥವಾ ನೀವೇನು ಅಹೋರಾತ್ರಿ ಧರಣಿಯನ್ನು ಮುಂದುವರಿಸ್ತೀರಾ? ಹೀಗೆ ನಾನಿವತ್ತು ಧರಣಿ ಅಂತೂ ನಾನು ರಾತ್ರಿ ಪೂರ್ತಿ ನಾನು ಮಾಡ್ತೀನಿ. ಇಲ್ಲಿ ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿ ಬಂದು ನನಗೊಂದು ಅಶ್ಯೂರೆನ್ಸ್ ಕೊಟ್ಟು ನನ್ನ ಮನವರಿಸಿ ಇಲ್ಲ ಈ ರೀತಿಯಲ್ಲಿ ತಾಲೂಕಿಗೆ ಕೊಟ್ಟಂಥ ಅಭಿವೃದ್ಧಿ ಹಣದಾನ ಅನುದಾನ ಈ ಬಾರಿಯಲ್ಲಿ ನಾವು ಮಾಡ್ಕೊಡ್ತೀವಂತ ಯಾರು ಅಶ್ಯೂರೆನ್ಸ್ ಕೊಡ್ತಾರೋ ಆ ಅಶ್ಯೂರೆನ್ಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ನಾನು ಕೂಡ ಯೋಚನೆ ಮಾಡಿ ಯಾವ ಥರದಲ್ಲಿ ಇದಕ್ಕೆ ಒಂದು ತಾರ್ಕಿಕವಾದಂಥ ಒಂದು ಅಂತ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕಂತ ಪ್ರಯತ್ನಕ್ಕೆ ನಾನು ಕೂತಿದ್ದೀನಿ. ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಗಿಮಿಕ್ ನಡೀತಾ ಇದೆಯಾ ಶರತ್ ಬಚ್ಚೇಗೌಡ ಅವರು ಅವರು ಮಾಡ್ತಾ ಇದಾರಂತೆ? ಯಾಕೆಂದ್ರೆ ಇಷ್ಟು ದಿನ ಸುಮ್ಮನಿದ್ದು ಒಂದು ವರ್ಷದಿಂದ ಈಗ ಬಂದು ದಿಢೀರ್ ಅಂತ ಅಹೋರಾತ್ರಿ ಧರಣಿ ಅಂತ ಇದ್ದಾರೆ, ಇದೊಂದು ರೀತಿ ಗಿಮಿಕ್ ಅಂತ? ಸರ್, ಇದು ಚುನಾವಣೆಯಲ್ಲಿ ನಾನು ಕೇಳ್ತಿರ್ತಕ್ಕಂಥ ಅನುದಾನ ದೊಡ್ಡ ಅನುದಾನ ಏನಲ್ಲ, ಸುಮಾರು 10 ಕೋಟಿ ರೂಪಾಯಿ ಅನುದಾನ, 27 ಕಾಮಗಾರಿಗಳು. ಇವು ಆಗದ್ರಿಂದ ಆಗದಿರೋದ್ರಿಂದ ನನ್ನ ಹಣೆಬರ ಏನು ಬದಲಾಗೋದಿಲ್ಲ, ನನ್ನ ಭವಿಷ್ಯ ಏನು ಬದಲಾಗೋದಿಲ್ಲ. ಹೊಸಕೋಟೆ ತಾಲೂಕಿನ ಮತದಾರರು ಪ್ರಬುದ್ಧರಿದ್ದಾರೆ, ಈಗಾಗಲೇ ಅವರು ಶಾಸಕರು ಬೇಕನ್ನೋದ್ರ ಬಗ್ಗೆ ಅವರಿಗಾಗಲೇ ಮನಸ್ಸು ಮಾಡ್ಕೊಂಡಿದ್ದಾರೆ. ನನ್ನ ಹೋರಾಟ ಇರತಕ್ಕಂಥದ್ದು ಕಡೆ ನಿಮಿಷ ಕಡೆ ಕ್ಷಣವರೆಗೂ ಏನೀ ಸರ್ಕಾರದ ಅವಧಿ ಇರುತ್ತೆ, ನನ್ನ ಅವಧಿ ಒಂದು ಶಾಸಕನಾಗಿರುತ್ತೆ, ಅಲ್ಲವರೆಗೂ ಕೂಡ ನಾನು ಹೋರಾಟ ಮಾಡಿ ತಾಲೂಕಿಗೆ ಏನು ಅನುದಾನ ತರಬೇಕು ಅದನ್ನು ತರೋದಕ್ಕೋಸ್ಕರ ಬಿಟ್ಟರೆ 10 ಕೋಟಿಯಿಂದ ಯಾರೊಬ್ಬರ ರಾಜಕೀಯದ ಭವಿಷ್ಯ ಕೂಡ ತೀರ್ಮಾನ ಅಥವಾ ನಿರ್ಧಾರ ಆಗಂಥದ್ದಲ್ಲ. ಸರ್, ಈಗ ಹೊಸಕೋಟೆ ಅಬ್ಬರದ ಪ್ರಚಾರ ಕಾರ್ಯಗಳು ನಡೀತಾ ಇದೆ, ಹೇಗಿದೆ ಸರ್ ಟ್ರೆಂಡ್ ಈಗ? ಸರ್, ಇವತ್ತು ಹೊಸಕೋಟೆ ತಾಲೂಕಲ್ಲಿ ನನಗೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಬೆಂಬಲ, ಜನರ ಆಶೀರ್ವಾದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಳೆದ 3.5 ವರ್ಷ 4 ವರ್ಷದ ಏನು ದುರಾಡಳಿತ BJP ಸರ್ಕಾರದ ಜನ ನೋಡಿದ್ದಾರೆ, ಲೋವರ್ ಕ್ಲಾಸ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಸಾಕಷ್ಟು ಬೇಸತ್ತು. ಅವರೊಂದು ಬದಲಾವಣೆಗೆ, ಒಂದು ಪರಿವರ್ತನೆಗೆ ಆಶಿಸ್ತಾ ಇದ್ದಾರೆ. ಆ ಒಂದು ಆಸೆ ಅವ್ರ ಮನಸ್ಸಲ್ಲೇನಿದೆ ಅದನ್ನು ನಾವಿವತ್ತು ಮತದಾರರ ಹತ್ರ ಮನೆ ಮನೆ ಹೋಗ್ತಾ ಇದ್ದೀವಿ, ಗ್ಯಾರಂಟಿ ಕಾರ್ಡ್ ತೊಗೊಂಡು ಅವರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ನಮಗೆ ಜೀವನ ನಡೆಸೋದು ಕಷ್ಟ ಆಗಿದೆ, ನಮಗೆ ಜನಪರ ಸರ್ಕಾರ ಬೇಕು, ಬಡವರ ಪರ ಸರ್ಕಾರ ಬೇಕು, ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಬೇಕು ಅನ್ನೋಂಥದ್ದನ್ನು ಜನ ನೇರವಾಗಿ ನಮ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಅವ್ರ ಮನೆ ಬಾಗಿಲಿಗೆ ಹೋದಾಗ. ಆ ಒಂದು ನಿಟ್ಟಿನಲ್ಲಿ ನನಗಂತೂ ಸಂಪೂರ್ಣವಾದ ವಿಶ್ವಾಸ ಇದೆ. 2023 ಮೇ ತಿಂಗಳಲ್ಲಿ ಬರುತ್ತೆ ಚುನಾವಣೆಯಲ್ಲಿ ಹೊಸಕೋಟೆ ತಾಲೂಕಿನ ಮತದಾರರು ರಾಜ್ಯಾದ್ಯಂತ ಯಾವ ಒಂದು ಟ್ರೆಂಡ್ ಇದೆ ಕಾಂಗ್ರೆಸ್ ಪರವಾಗಿ, ಅದೇ ಟ್ರೆಂಡ್ ಹೊಸಕೋಟೆ ತಾಲೂಕಲ್ಲಿ ಆಗಿ ಅವರ ಆಶೀರ್ವಾದ ಮತ್ತೊಮ್ಮೆ ನನ್ನ ಮೇಲಿದ್ದು ನಾನು ಆಯ್ಕೆಯಾಗಿ ಅವರು ಸೇವೆ ಮಾಡೋಂಥ ಮತ್ತೊಂದು ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನಮ್ಮೆಲ್ಲ ಪ್ರಮುಖವಾಗಿ ಹೊಸಕೋಟೆಯಲ್ಲಿ ಹಣದ ಹೊಳೆ ಹೊರಿತಾ ಇದೆ, ಚುನಾವಣೆ ಇನ್ನೂ ದಿನಾಂಕ ಫಿಕ್ಸ್ ಆಗಿಲ್ಲ, ಈಗಲೇ ಹಣದ ಹೊಳೆ ಹೊರಿತಾ ಇದೆ, ಯಾರು ಸರ್ ಹಣಬಲ ತೋಳ್ಬಲ ಯಾರು ಮುನ್ನಡೆಸ್ತಾ ಇರೋದು? ಸರ್, ಇವತ್ತು ಹಣಬಲ ತೋಳ್ಬಲ ಯಾರ್ಯಾರೆಲ್ಲ ಏನೇನು ಪ್ರದರ್ಶನಗಳನ್ನ ಮಾಡ್ಬೋದು ಎಲ್ಲ ಮಾಡ್ಬೋದು, ಕಡೆಗಿರ್ತಕ್ಕಂಥದ್ದು ಮತದಾರನ ಮನವೊಲಿಕೆ ಮಾಡಬೇಕಾದಂತು. ಆ ಮನವೊಲಿಕೆಯಲ್ಲಿ ನಾವು ಸತತವಾಗಿ ನಿರಂತರವಾಗಿ ಆ ಕೆಲಸದಲ್ಲಿದ್ದೀನಿ. ಹಣ ಇದ್ದವರು ಹಣಬಲ ಮಾಡ್ಬೋದು, ತೋಳ್ಬಲ ಇದ್ದವರು ತೋಳ್ಬಲ ಪ್ರದರ್ಶನ ಮಾಡ್ಬೋದು. ನಾವಂತೂ ಪ್ರೀತಿ ವಿಶ್ವಾಸದಿಂದ ಜನರ ಮನಸ್ಸನ್ನು ನಾವು ಇವತ್ತು ಪರಿವರ್ತನೆ ಮಾಡಿ ಬದಲಾವಣೆ ಮಾಡಿ ನಮ್ಮ ಪರವಾಗಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಅದರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ, ಅದರಿಂದ ಒಳ್ಳೆಯ ವಿಶ್ವಾಸ ಇದೆ. ಇವತ್ತು ಹಣದ ಬಲದಿಂದ ಚುನಾವಣೆಗಳಾಗಿ ಹಣಬಲದಿಂದ ತೀರ್ಮಾನಗಳಾಗೋದಾದರೆ ವಿಧಾನಸೌಧನ ನಾವು ಹರಾಜಿಗೆ ಹೋಗ್ಬಿಡ್ಬೋದಿತ್ತು, ಯಾರು ಹೈಯೆಸ್ಟ್ ಬಿಡ್ಡರ್ ಬರ್ತಾರೋ ಅವ್ರನ್ನ ನಾವು ಶಾಸಕರು ಮಾಡಿಬಿಡ್ಬೋದಿತ್ತು. ಆದರೆ ಹಣಕ್ಕೂ ಮೀರಿ ಜನ ಓಟ್ ಹಾಕ್ತಾರಂಥದ್ದಕ್ಕೆ 2019ರಲ್ಲಾದಂಥ ಉಪಚುನಾವಣೆಯೇ ಸಾಕ್ಷಿ, ಮತ್ತೆ 2023ರಲ್ಲಿ ಅದು ರಿಪೀಟ್ ಆಗುತ್ತೆ ಅಂತ ವಿಶ್ವಾಸ ಇದೆ. ಸರ್, ಕೊನೆಯದಾಗಿ ಈ ಶಾಂತನಪುರ ಕೇಸಲ್ಲಿ ಒತ್ತುವರಿ ವಿಚಾರಗಳಂತೂ ತುಂಬ ಸದ್ದು ಮಾಡ್ತಾ ಇತ್ತು, ಈ ವಿಚಾರದಲ್ಲಿ ಹಿಟ್ಟಂಡ್ ರನ್ ಮಾಡ್ತಾರದು ಯಾರು ಸರ್? ಸರ್, ಈ ವಿಷಯದಲ್ಲಿ ಸತತವಾಗಿ ಇದೇನು ಹೊಸ ಆಪಾದನೆ ಅಲ್ಲ, ಸುಮಾರು 2004ನೇ ಇಸವಿಯಲ್ಲಿ ಯಾವಾಗ ಅವರು ರಾಜಕೀಯ ಪ್ರವೇಶ ಆದರೂ ಆಗ್ಲಿಂದ ಕೂಡ ಈ ಒಂದು ಅಲಿಗೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇವತ್ತು 2 ಬಾರಿ ಅವರು ಸರ್ಕಾರನೂ ಇತ್ತು, ಶಾಸಕರುಗಳು 2 ಬಾರಿ ಆಗಿದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಎಲ್ಲ ಕೂಡ ಅವ್ರ ಕೈಯಲ್ಲಿದೆ. ಅಂಥ ಘೋರವಾದಂಥ ಏನಾದರೂ ಅನ್ಯಾಯ ಅಲ್ಲೇನಾದರೂ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅದನ್ನು ಬಿಡಿಸ್ಕೊಡೋಂಥ ಕೆಲಸ ಮಾಡಬೇಕಿತ್ತು. ಏನು ಅಸಮರ್ಥರ ಇವರು? ಆಗಲ್ವಾ ಇವ್ರ ಕೈಯಲ್ಲಿ? ಯಾಕೆ 14 ವರ್ಷದಿಂದ ಹಳೆ ಟೇಪೆ ಆಗ್ತಾ ಇದ್ದೀರಾ ನೀವು? ಅಲ್ಲೇನೋ ನ್ಯಾಯ ಇದೆ, ಏನೋ ಮೆರಿಟ್ಸ್ ಇದೆ, ಕೋರ್ಟಲ್ಲಿ ಕೇಸ್ ಇದೆ, ನಡೀತಾ ಇದೆ ಬೇರೆ ಬೇರೆ ಹಂತದಲ್ಲಿ. ಅದು ತೀರ್ಪಾದಾಗ ಕೋರ್ಟ್ಗಿಂತ ದೊಡ್ಡವ್ರು ಯಾರೂ ಇಲ್ಲ. ಏನು ನ್ಯಾಯಾಲಯ ತೀರ್ಪು ಕೊಡ್ತೋ ಅದಕ್ಕೆಲ್ಲರೂ ಕೂಡ ನಾವು ತಲೆ ಬಾಗ್ತೀವಿ. ಅಲ್ಲಿವರೆಗೂ ಕೂಡ ನಿಮ್ಮ ಕೈಲಾದರೆ ಬಿಡಿಸಿ, ಅಥವಾ ಸೇಮ್ ಅಲಿಗೇಷನ್ನ ಹೇಳಿ 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 ಮತ್ತೆ ಹೇಳಿದ್ರಲ್ಲಿ ಅರ್ಥ ಇಲ್ಲ. ಇದು ಹಿಟ್ ಆ್ಯಂಡ್ ರನ್ನು, ಶರತ್ ಬಚ್ಚೇಗೌಡರ ಬಗ್ಗೆ ಯಾವ ಒಂದು ಕಳಂಕ ಇಲ್ಲ, ಕ್ಲೀನ್ ವೈಟ್ ಶೀಟ್ ಆಗಿದ್ದಾರೆ ಅಂತೇಳಿ ಏನಾದರೂ ಆಪಾದನೆ ಒರೆಸ್ಬೇಕಂತ ಒಂದು ಪ್ರಯತ್ನ ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ಕೊನೆಯದಾಗಿ ನಿಮ್ಮ ಕ್ಷೇತ್ರ ಜನಕ್ಕೆ ಹಾಗೆ ಸರ್ಕಾರಕ್ಕೆ ಏನು ಹೇಳಿ? ಇವತ್ತು ಕ್ಷೇತ್ರ ಜನಕ್ಕೆ ನಾನು ಕೊಡೋಂಥ ಒಂದು ಸ್ಪಷ್ಟ ಸಂದೇಶ, ಇವತ್ತು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನನ್ನ ಬೆಂಬಲನ ಸೂಚನೆ ಮಾಡಿ ವಿಧಾನಸೌಧದೊಳಗೆ ಇವತ್ತು ನಾನು ಹೋರಾಟ ಮಾಡಿ ಇವತ್ತು ನನ್ನ 10 ಕೋಟಿ ರೂಪಾಯಿ
ಅಂತ ಒಂದು ಸಣ್ಣ ಅನುದಾನಕ್ಕೆ ಇವತ್ತು ನನಗೆ ತೊಂದರೆ ಕೊಟ್ಟಿದ್ದಾರೆ, ಅಡಚಣೆ ಮಾಡಿದ್ದಾರೆ. ತಾಲೂಕಿನ ಮತದಾರರಲ್ಲಿ ನಾನು ಮನವಿ ಮಾಡ್ತೀನಿ, ಮತ್ತೊಮ್ಮೆ ಆಶೀರ್ವಾದ ಮಾಡಿ, ನೂರಕ್ಕೆ ನೂರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಹೊಸಕೋಟೆ ತಾಲೂಕಿಗೆ 10 ಕೋಟಿ ಅಲ್ಲ 10,000 ಕೋಟಿ ರೂಪಾಯಿಗಳನ್ನ ತಂದು ಮುಂದಿನ 5 ವರ್ಷದಲ್ಲಿ ಹೊಸಕೋಟೆ ತಾಲೂಕನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಆಶ್ವಾಸನೆ ನಾನು ಹೊಸಕೋಟೆ ತಾಲೂಕಿನ ಮತದಾರ ಕೊಡ್ತೀನಿ. ಸೊ ಇದು ಶಾಸಕ ಶರತ್ ಬಚ್ಚೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೋಡಿ, ಪವರ್ ಟಿವಿ.